ನಮ್ಮ ದೇಶದ ಸೈನಿಕರು ನಮ್ಮ ಆಧಾರ ಅವರೇ ನಮ್ಮ ಶಕ್ತಿ ಅವರೇ ಆಧಾರ ಸ್ತಂಭ ಅಂತ ಸೈನಿಕರ ದಿನಾಚರಣೆ ಎಂದು ಮೋದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸೈನಿಕರ ಬಗ್ಗೆ ಇನ್ನೆಲ್ಲ ಮಾತನ್ನ ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಇಂದು ದೇಶದಾದ್ಯಂತ ಸೇನಾ ದಿನವನ್ನ ಆಚರಣೆ ಮಾಡಲಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೈನಿಕರ ಅಚಲ ಬದ್ಧತೆ ಹಾಗೂ ತ್ಯಾಗವನ್ನ ಶ್ಲಾಘನೆ ಮಾಡಿದ್ದಾರೆ ದೇಶದ ಸೇನಾ ಸಿಬ್ಬಂದಿ ಶಕ್ತಿ ಮತ್ತು ಸ್ಥಿರತೆಯ ಆಧಾರ ಸ್ತಂಭಗಳು ಅಂತ ಹೇಳಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿದ ಅವರು ಸೇನಾ ದಿನದಂದು ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಅಚಲ ಬದ್ಧತೆ ಮತ್ತು ತ್ಯಾಗಗಳನ್ನು ನಾವು ಗೌರವ ಮಾಡುತ್ತೇವೆ ನಮ್ಮ ರಾಷ್ಟವನ್ನು ರಕ್ಷಿಸುವಲ್ಲಿ ಮತ್ತು ನಮ್ಮ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವಲ್ಲಿ ಅವರು ಅವಿರತ ಸಮರ್ಪಣೆಯ ಅವರ ಶೌರ್ಯಕ್ಕೆ ಸಾಕ್ಷಿಯಾಗಿದೆ ಅವರು ಶಕ್ತಿ ಮತ್ತು ಸ್ಥಿರತೆಯ ಆಧಾರ ಸ್ತಂಭಗಳು ಅಂತ ಹೇಳಿದ್ದಾರೆ ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನ ಜನವರಿ ಹದಿನೈದರಂದು ಆಚರಣೆ ಇದೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಪ್ರಮುಖ ಕಮಾಂಡ್ ಇನ್ ಚೀಫ್ ಆಗಿ ಕೊನೆಯ ಬ್ರಿಟಿಷ್ ಮಹಾದಂಡನ ನಾಯಕರು ಜನರಲ್ ಫ್ರಾನ್ಸಿಸ್ ಬುಜರ್ ಅವರಿಂದ ಜನವರಿ ಹದಿನೈದು ಸಾವಿರದ ಒಂಬೈನೂರಂದು ಅಧಿಕಾರವನ್ನು ಸ್ವೀಕರಿಸಿದ್ರು ಈ ಸ್ಮರಣೆಗಾಗಿ ಪ್ರತಿ ವರ್ಷವೂ ಈ ದಿನ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ